ಈ ದಿನ ನಮ್ಮ ಕಾಂಗ್ರೆಸ್ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ವತಿಯಿಂದ ಒಂದು ದೊಡ್ಡ ಪ್ರತಿಭಟನೆ ನಮ್ಮ ಮಾನ್ಯ ರಾಮೇಂದ್ರ ರೆಡ್ಡಿ ಸಾಹೇಬರ ನೇತೃತ್ವದಲ್ಲಿ ನಮ್ಮ ಕಾರ್ಯಾಧ್ಯಕ್ಷ ಮತ್ತೊಬ್ಬ ಕಾರ್ಯಾಧ್ಯಕ್ಷರಾದಂಥ ಸಲೀಂ ಅಹಮದ್ರವರು, ಎಚ್ ಎಂ ರೇವಣ್ಣ ಅವರು, ವಿಧಾನ ಪರಿಷತ್ ಸದಸ್ಯರಂಥ ನಾಗರಾಜ್ ಯಾದವ್ರವರು ಮತ್ತು ಸುರೇಶ್ ಬಾಬುರವರು, ಅದಾದ ನಂತರ ಇನ್ನೂ ಮುಂಚೂಣಿ ಘಟಕಗಳ ಅಧ್ಯಕ್ಷರುಗಳು, ರಾಜ್ಯದ ಪದಾಧಿಕಾರಿಗಳು, ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರುಗಳು, ಹಳಬರು ಮತ್ತು ಹೊಸಬ್ರು ಇಬ್ಬರು ಕೂಡ ಒಟ್ಟಿಗೆ ಸೇರಿ ಮಾಡಿಕೊಟ್ಟಿದ್ದಾರೆ. ಇವತ್ತು ಯಾತಕ್ಕೆ ಈ ಪ್ರತಿಭಟನೆ ಆಯೋಜನೆ ಮಾಡಲಾಗಿತ್ತು ಅಂತಂದರೆ, BJPಯ ಸೋಷಿಯಲ್ ಮೀಡಿಯಾದವರು ಏನು ನಮ್ಮ ನೆಚ್ಚಿನ ನಾಯಕರಾಗಿರ್ತಕ್ಕಂಥ ರಾಹುಲ್ ಗಾಂಧಿಯವರನ್ನು ರಾವಣನಿಗೆ ಹೋಲಿಸಿ ಅವರ ಒಂದು ತಲೆಯನ್ನು ಹಾಕಿ ಅವ್ರ ಬಗ್ಗೆ ತಪ್ಪು ಅಭಿಪ್ರಾಯವನ್ನು ದೇಶದ ಜನರಿಗೆ ಕೊಡ್ತಕ್ಕಂಥದ್ದನ್ನು ಮಾಡ್ತಾ ಇರೋದನ್ನು ಖಂಡಿಸಿ ಇವತ್ತು ನಾವು ಪ್ರತಿಭಟನೆ ಮಾಡಿದ್ದೀವಿ. ಸೊ ಹಾಗಾಗಿ ಯಾವ ವ್ಯಕ್ತಿಯನ್ನು, ಯಾವ ಕಾಂಗ್ರೆಸ್ ಪಕ್ಷದ ನಾಯಕನನ್ನು ತಪ್ಪು, ಅವ್ರಿಗೇನೂ ಗೊತ್ತಿಲ್ಲ, ಇವರಿಂದ ಏನು ಸಾಧನೆ ಆಗಲ್ಲ ಅಂತೆಲ್ಲ ಹೇಳಿ ಎಲ್ಲ ಹೇಳಿಸ್ತಿದ್ರು, ಅಂಥ ಒಂದು ವ್ಯಕ್ತಿಯನ್ನು ಇವತ್ತು ಅವ್ರು ನೋಡಿದ್ರೆ ಬೆಚ್ಚಿ ಬೀಳ್ತಕ್ಕಂಥದ್ದು, ನಿದ್ರೆ ಮಾಡದೇ ಇರತಕ್ಕಂಥ ಪರಿಸ್ಥಿತಿಗೆ ಬಂದಿದ್ದಾರೆ ಅಂತ ಹೇಳಿದ್ರೆ, ನಾವು ರಾಹುಲ್ ಗಾಂಧಿಯವ್ರನ್ನ ಯಾವ ರೀತಿ ಮೆಚ್ಕೋಬೇಕು ಅನ್ನೋದು ನಮಗೆ ಆಶ್ಚರ್ಯ ಆಗ್ತದೆ. ಯಾಕೆ ಅಂತ ಹೇಳಿದ್ರೆ, ಅಷ್ಟು ಇವರು ಏನೂ ಆಗದೇ ಇಲ್ಲ, ಇವರು ವಿದೇಶದಲ್ಲಿದ್ದಾರೆ ಅಂತೆಲ್ಲ ಹೇಳ್ತಿದ್ದಂಥ BJPಯವರು ಭಾರತ ಜೋಡೋ ಯಾತ್ರೆ ಆದ ನಂತರ ಒಂದು ದೊಡ್ಡ ಮಟ್ಟದಲ್ಲಿ ರಾಹುಲ್ ಗಾಂಧಿಯವರು ಈ ದೇಶದಲ್ಲಿ ಪ್ರಪಂಚದ ಒಂದು ಗಮನವನ್ನು ಸೆಳೀತಕ್ಕಂಥ ಕೆಲಸವನ್ನು ಮಾಡಿರ್ತಕ್ಕಂಥ ಈ ಸಂದರ್ಭದಲ್ಲಿ ನಾವು BJPಯವರ ಕೀಳು ಅಭಿರುಚಿ ಅಥವಾ ಅವರ ಮನಸ್ಥಿತಿಗಳನ್ನು ಖಂಡನೆ ಮಾಡಿ ಅವರಿಗೆ ವಿರೋಧವನ್ನು ಮಾಡಿ ಇವತ್ತು ಬೃಹತ್ ಪ್ರತಿಭಟನೆಯನ್ನು ಮಾಡಿದ್ದೀವಿ. ಸೊ ಅದನ್ನು ರಾತ್ರಿ ನಮಗೆ ಭಾಳ ತಡವಾಗಿ ಬಂದಂಥ ವಿಚಾರ ಇದು. ಏನು ರಾತ್ರಿ 8 ಗಂಟೆ ಮೇಲೆ ಮನೆ ಸಲೀಂ ಅಹಮದ್ ಸಾಹೇಬರು ಇದು ACC ಡೈರೆಕ್ಷನ್ಸು ಎಲ್ಲ ಮಾಡಲೇಬೇಕು ಅಂತ ಹೇಳಿದರು. ನಾವೆಲ್ಲರೂ ಕೂಡ ಬೇರೆ ಏನೇ ಕೆಲಸ ಇದ್ದರೂ ಕೂಡ ಬಿಟ್ಟು ಇವತ್ತು ಎಲ್ಲ ಬೆಂಗಳೂರಿನಲ್ಲಿರ್ತಕ್ಕಂಥ ಎಲ್ಲ ಪ್ರತಿಯೊಬ್ಬರು ಕೂಡ ಮುಖಂಡರುಗಳು ಭಾಗವಹಿಸಿ ಕಾರ್ಯಕ್ರಮ ಯಶಸ್ವಿಯಾಗಿದೆ. ಮತ್ತು ನಾನು ಬಹಳ ಪ್ರಮುಖವಾದಂಥ ವಿಚಾರ ಏನೇ ಕೇಳ್ತೀನಿ ಅಂದರೆ, BJPಯವರು ರಾಜ್ಯ ಸರ್ಕಾರದಲ್ಲೂ ಕೂಡ ಇದೇ ಥರ ಕೆಲವೆಲ್ಲ ಮಾಡಿಕೊಂಡು ಬರ್ತಾಯಿದ್ರು ಕಾಂಗ್ರೆಸ್ ನಾಯಕರನ್ನು. ಅದನ್ನು ಒಂದು ಪಕ್ಷಾತೀತವಾಗಿ ಕಾಂಗ್ರೆಸ್ ಪಕ್ಷ ಒಂದು ದೊಡ್ಡ ತೀರ್ಮಾನವನ್ನು ಮಾಡಿದೆ. ಇಂಥದ್ದನ್ನು ಯಾರೇ ಮಾಡಿದ್ರು ಕೂಡ ಕಾನೂನಿನ ರೀತಿ ಅವ್ರಿಗೆ ಕಠಿಣ ಕಾನೂನು ಕ್ರಮ ತಗೊಳ್ಬೇಕು, ಯಾರು ಕೂಡ ಈ ಥರದ್ದು ಅವಹೇಳನಕಾರಿ ಮಾಡಬಾರ್ದು ಅಂತೇಳಿ ದೊಡ್ಡ ಒಂದು ಕಾನೂನನ್ನೇ ರೂಪಿಸಿದೆ. ಇಂಥದನ್ನು ಕೇಂದ್ರ ಸರ್ಕಾರನೂ ಕೂಡ ಮಾಡಬೇಕು, ಅದು BJPಯವ್ರು ಮಾಡಲಿ, ಕಾಂಗ್ರೆಸ್ನವ್ರು ಮಾಡಲಿ, ಇತರ ಯಾವುದೇ ಪಕ್ಷದವ್ರು ಮಾಡಲಿ, ಅದು ಜನಕ್ಕೆ. ಯಾಕೆಂತ ಹೇಳಿದ್ರೆ ಈ ಗೂಗಲ್ಸ್ ಥಿಯರಿ ಅಂತ ಏನು ಹೇಳ್ತಾರಲ್ಲ, ಗೋಬೆಲ್ಸ್ ಥಿಯರಿ, ಅದನ್ನು ಇಂಥವರಿಂದ ದೇಶಕ್ಕೆ ದೊಡ್ಡ ಅಪಾಯ ಇದೆ. ಹೊರಗಡೆ ಶತ್ರುಗಳನ್ನ ನಾವು ಕಾಯ್ಬೋದು, ಎದುರಿಸ್ಬೋದು, ಆದರೆ ದೇಶದೊಳಗಡೆನೇ ಇದ್ದು ವಿಷ ಬಿತ್ತಕ್ಕಂಥವ್ರು ಇದ್ದಾರಲ್ಲ. ಯಾಕೆಂತ ಹೇಳಿದ್ರೆ 9 ಧರ್ಮಗಳು, ಸುಮಾರು 9,000 ಜಾತಿಗಳು ಈ ದೇಶದಲ್ಲಿ ಇರ್ತಕ್ಕಂಥವ್ರು, ಪ್ರತಿಯೊಂದು ಭಾಳ ಸೆನ್ಸಿಟಿವ್, ಭಾಳ ಸೂಕ್ಷ್ಮವಾಗಿ ಈ ದೇಶದಲ್ಲಿ ರಾಜ್ಯಗಳಲ್ಲಿ ನಾವು ಬದುಕಬೇಕಾದಂಥ ಪರಿಸ್ಥಿತಿ ಇರೋದ್ರಿಂದ ಈ ಒಂದು ವಾಟ್ಸಪ್, ಫೇಸ್ಬುಕ್, ಯಾಕಂದರೆ 20 ಸೆಕೆಂಡ್ಗೆ ಒಂದೊಂದು ಟ್ರೋಲ್ ಆಗ್ತಾ ಇರ್ತದೆ, ಬೇರೆ ಬೇರೆ ಬರ್ತಾ ಇರುತ್ತೆ, ಮುಂದಕ್ಕೆ ಹೋಗ್ತಾ ಇರ್ತದೆ. ನೋಡಿದಂಥ ಜನರು ಭಾಳ ಬೇಗ ಮನಸ್ಥಿತಿಗಳನ್ನು ಬದಲಾವಣೆ ಆಗ್ತಕ್ಕಂಥದ್ದಿದೆ. ಹಾಗಾಗಿ ನಾನು ರಾಹುಲ್ ಗಾಂಧಿಯವ್ರನ್ನ ಈ ಥರ ತೇಜೋವಧೆ ಮಾಡಿರೋದನ್ನು ನಾವು ಖಂಡಿಸಿ, BJPಯವರು ಇದನ್ನೆಲ್ಲರೂ ಯಾರು ಇದು ಮಾಡಿದರೂ ಕೂಡ ಕ್ರಮ ತಗೊಳ್ಳಿ ಅಂತ ಆಗ್ರಹಿಸಿ ಇವತ್ತು ನಾವು ಪ್ರತಿಭಟನೆ ಮಾಡಿದ್ದೀವಿ ಸರ್.